ನನಗೆ ಬರೀ ಮಸಾಲೆ ನೋಡಿ ಆಲ್ರೆಡಿ ಬಾಯಲ್ಲಿ ನೀರು ಬರ್ತಾ ಇದೆ. ಇನ್ನು ಮಾಡ್ಕೊಂಡು ತಿಂದ್ರೆ ಇನ್ನೆಷ್ಟು ಮಜಾ ಇರ್ಬೋದು ನೋಡಿ. ನಮ್ಮನೆಯವರು ರೆಡಿ ಮಾಡಿದ್ದಾರೆ, ಚಿಕನ್ ತಂದೂರಿ, ಫುಲ್ ಚಿಕನ್ ತಗೊಬಂದಿದ್ದೀವಿ. ವಾವ್ ನೋಡಿ ಇಲ್ಲಿ ತಂದೂರಿ ರೆಡಿ ಆಗಿದೆ ಚಿಕನ್. ಅದೇ ಇದಕ್ಕಿಂತ ಒಂದು ಸ್ವಲ್ಪ ದಪ್ಪಗಿರೋಂಗೆ ಇವು ತಡಿಯಂಗೆ, ಒಂದು ಕೆಜಿ ಕೋಳಿ ತಡಿಯಂಗೆ ನೆಡಬೇಕು ನಲ್ದೊಳಗೆ. ಹಿಂಗೆ ಇಲ್ಲಿವರೆಗೆ ಇಲ್ಲೊಂದು ಇಲ್ಲೊಂದು ನೆಟ್ಬಿಟ್ಟು ಒಂದು ಕೋಲ್ ಹಿಂಗೆ ಇಟ್ಬಿಟ್ಟು ಅದು ಚಿಕನ್ ಸಿಕ್ಸ್ಬೇಕು. ಅದಕ್ಕೆ ತಡಿಯಂಗೆ ವೆಯ್ಟು. ಹಾಂ ಇಲ್ಲಿ ನೀವು ಕೋಲ್ ಇಟ್ಕೊಳ್ಳಿ ಬನ್ನಿ, ಇದು ಚೆನ್ನಾಗಿದೆ. ಇದು ಇದು ಕೋಲು ಚಿಕನ್ ಹಾಕೋದು ಇದ್ರೊಳಗೆ. ಈಗ ಬನ್ನಿ ಚಿಕನ್ ತುರ್ಸೋಣ ಇದ್ರೊಳಗೆ. ಹಿಂಗೆ ಇಟ್ಕೊಳ್ಳಿ, ಇದನ್ನ ಗಟ್ಟಿಗೆ ಬಿಡಬಾರ್ದು. ಹಾಂ ತಪ್ಪ ಸಾಕು, ಕೂರಂಗೆ ಕಡ್ಡಿ ಅದ್ರ ಮೇಲೆ. ಎರಡು ಕೋಲು ಮಗನೇ ನೋಡಿ. ಇವತ್ತು ಊರಿಗೆ ಬಂದಿದ್ದೀವಿ, ಒಳ್ಳೆ ವಾತಾವರಣ, ಸಖತ್ತಾಗಿ ಮಳೆ ಬರ್ತಾ ಇದೆ. ನಮ್ದು ಇಲ್ಲೊಂದು ಗುಡ್ಲು ಅಂತ ಟೆಂಟ್ ಹಾಕೊಂಡಿದ್ದೀವಿ, ಸೌದೆ ಗುಡ್ಲು ಅಂತ ಹೇಳ್ತೀವಿ ಇಲ್ಲಿ ನಮ್ಮ ಮನೆ ಹತ್ರ ತೋಟದ ಹತ್ರ. ಆ ತೋಟದಲ್ಲಿ ಒಳ್ಳೆ ಮಜಾ ಬರ್ತಾ ಇದೆ. ಇವತ್ತೊಂದು ಚಿಕನ್ ತಗೊಂಬಂದು ಇಲ್ಲಿ ಚಿಕನ್ ಫೈರ್ ಕ್ಯಾಂಪ್ ಥರ ಮಾಡ್ಕೊಂಡು ಒಂದು ಚಿಕನ್ ತಂದೂರಿ ಚಿಕನ್ ಮಾಡೋಣ ಅಂದ್ಬಿಟ್ಟು ಒಂದು 2 ಕೆಜಿ ಕೋಳಿ ತಗೊಂಬಂದಿದ್ವಿ. ನೋಡೋಣ, ನನಗೆ ಅಷ್ಟಾಗಿ ಕುಕ್ಕಿಂಗ್ ಗೊತ್ತಿಲ್ಲ. ನಮ್ಮ ವೈಫ್ ಹತ್ರನೇ ಆ ಥರ ಮಾಡೋದು ಅಂದ್ಬಿಟ್ಟು ಅವ್ರನ್ನ ಕೇಳಿಬಿಟ್ಟು ಮಾಡ್ತಾ ಇದ್ದೀನಿ. ಇವತ್ತು ಅವರೇ ಕ್ಯಾಮ್ರಾಮ್ಯಾನ್ ಆಗಿದ್ದಾರೆ ಹಿಂದ್ಗಡೆ. ನೋಡೋಣ ಬನ್ನಿ, ಚಿಕನ್ ತಂದೂರಿ ಚಿಕನ್ ಫೈರ್ ಕ್ಯಾಂಪಲ್ಲಿ ಆ ಥರ ಮಾಡೋದು ಅಂತ ಮಾಡೋಣ ನೋಡಿ. 2 ಕೆಜಿ ಇದೆ ಇದು ಚಿಕನ್ನು. ಇದನ್ನ ಏನು ಮಾಡ್ತಾ ಇದ್ದೀನಿ ಅಂದರೆ, ತಗೊಂಡು ಎಲ್ಲೆಲ್ಲಿ ಮಾಂಸಗಳಿದೆ, ಜಾಸ್ತಿ ಮಾಂಸಖಂಡಗಳು, ಅಲ್ಲೊಂದು ಸ್ವಲ್ಪ ಕಟ್ ಮಾಡ್ಕೊತೀನಿ. ಈಗ ಇಲ್ಲೊಂದನ್ನು ಕಟ್ ಮಾಡ್ಕೊತೀನಿ ಹಿಂಗೆ. ಇದು ತೊಡೆ ಭಾಗದಲ್ಲಿ ಒಂದು ಸ್ವಲ್ಪ ಕಟ್ಟು ಆಯಿತಾ, ಇಲ್ಲೊಂದು ಸ್ವಲ್ಪ ಒಂದು ಕಟ್ಟು, ಇಲ್ಲೊಂದು ಕಟ್ಟು. ನಿಂಬೆಹಣ್ಣ ಇದ್ರ ಮೇಲೆ ಎಲ್ಲ ಹಿಂಡ್ಕೊತೀನಿ ಚೆನ್ನಾಗಿ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನಾನು ಒಂಥರ ಮಾಡ್ತಾ ಇರೋದನ್ನು. ನೀವು ನಾನೇನು ಒಳ್ಳೆ ಕುಕ್ ಅನ್ನೋ ಥರ ಕನ್ಸಿಡರ್ ಮಾಡಬೇಡಿ. ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಅದು ಏನೇ ಬಂದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೊರಗಡೆ ಏನೋ ಒಂದು ತೋಟದಲ್ಲಿ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಒಟ್ಟಿನಲ್ಲಿ ಎಲ್ಲ ಕಡೆ ಎಲ್ಲ ಭಾಗಕ್ಕೂ ಸ್ಪ್ರೆಡ್ ಆಗಬೇಕು. ಆದಮೇಲೆ ಒಂದು 10 ನಿಮಿಷ ಬಿಡಬೇಕು ಚಿಕನ್ನ ಇದನ್ನ ಆಯಿತಾ. ಎಲ್ಲ ಎಳ್ಕೊಳ್ಳಿ ನಿಂಬೆಹಣ್ಣ ಮಾಂಸ ಒಳಗಡೆ ಹೋಗಲಿ, ಆಗ ಒಳ್ಳೆ ಮಜಾ ಬರುತ್ತೆ ಚಿಕನ್ ತಿನ್ನುವಾಗ ಆಯಿತಾ. ಸರಿ, ಈಗ ಏನು ಮಾಡೋಣ, ಮಸಾಲೆ ಮಿಕ್ಸ್ ಮಾಡ್ಕೊಳೋಣ ಬನ್ನಿ ಹೆಂಗಿರುತ್ತೆ ನೋಡೋಣ. ಈಗ ಒಂದು ಕಪ್ ಮೊಸರು ತಗೊಂಡೆ, ಸ್ವಲ್ಪ ಮೊಸರನ್ನ ಈ ಪ್ಲೇಟಿಗೆ ಹಾಕೊತಾ ಇದ್ದೀನಿ. ಅರಿಶಿನ ಪುಡಿ ಏನಿದೆ ಮನೇಲಿ ಮಾಡಿರ್ತಕ್ಕಂಥ ಅರಿಶಿನ ಪುಡಿ ಏನಿದೆ ಇದನ್ನು ಮೊಸರಿಗೆ ಒಂದು ಸ್ವಲ್ಪ ಹಾಕೊತಾ ಇದ್ದೀನಿ. ಖಾರ ಪುಡಿ ಒಂದು ಸ್ವಲ್ಪ, ಒಂದು ಸ್ಪೂನ್, ಇದು ಒಂದು ಸ್ಪೂನ್ ಖಾರ ಬೇಕು ಅಂದರೆ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಪುಡಿ ನಿಮ್ಗೆ ಹಾಕ್ಕೊಳ್ಳಿ. ನಮ್ಗೆ ಒಂದು ಸ್ವಲ್ಪ ಸ್ಪೈಸಿ ನಾವು ಜಾಸ್ತಿ ಲೈಕ್ ಮಾಡ್ತೀವಿ, ಹಾಗಾಗಿ ಒಂದು ಸ್ವಲ್ಪ ಖಾರ ಪುಡಿ ಜಾಸ್ತಿನೇ ಹಾಕ್ಕೊಂಡು ಆಯಿತಾ. ಆಮೇಲೆ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಹಾಕೊಂಡಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ. ಆಮೇಲೆ ಒಂದು ಎಷ್ಟು ಒಂದೆರಡು ಸ್ಪೂನಷ್ಟು ಸಾಂಬಾರು ಪುಡಿ. ಹಾಂ, ಆಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪನ್ನ ಕಮ್ಮಿನೇ ಹಾಕ್ಕೊಂಡ್ರೂ ಪರವಾಗಿಲ್ಲ, ಜಾಸ್ತಿ ಹಾಕೊಂಡ್ರೆ ಉಪ್ಪು ಕಡಿಮೆ ಇದು ಮಾಡೋಕ್ಕಾಗಲ್ಲ, ರೆಡ್ಯೂಸ್ ಮಾಡೋಕ್ಕಾಗಲ್ಲ. ಕಡಿಮೆ ಹಾಕೊಂಡ್ರೆ ಬೇಕಾದ್ರೆ ಮಸಾಲೆಗೆ ಬೇಕು ಅಂದಾಗ ಉಪ್ಪು ಹಾಕ್ಕೊಬೋದು. ಒಂದು ಸ್ಪೂನಲ್ಲಿ ಒಂದು ಜೀರಿಗೆ ಪೌಡ್ರು ಒಂದು ಎರಡು ಸ್ಪೂನ್ ಹಾಕಿ ಆಯಿತಾ. ರೆಡ್ ಫುಡ್ ಕಲರ್, ಇದರಿಂದ ಏನು ಹೆಲ್ತ್ ಬೆನಿಫಿಟ್ಸ್ ಏನಿಲ್ಲ. ಊಟ ಒಂದು ಸ್ವಲ್ಪ ನೋಡುವಾಗ ಮಾಡಿದಂಥ ಆಹಾರ ಚೆನ್ನಾಗಿ ಕೆಂಪು ಕೆಂಪು ಕಾಣಲಿ, ತಿನ್ನೋಕೆ ಆಸೆ ಆಗಲಿ ಅನ್ನೋ ಒಂದು, ನೋಡೋಕೆ ಚೆನ್ನಾಗಿ ಕಾಣಲಿ ಅನ್ನೋ ಒಂದು ದೃಷ್ಟಿಯಿಂದ ಒಂದು ಫುಡ್ ಕಲರ್ ಹಾಕೊತಾ ಇದ್ದೀವಿ ಅಷ್ಟೇ, ಒಂದು ಚಿಂಟಿ ನಮಗೆ ಎಷ್ಟು ಬೇಕಷ್ಟು ಆಯಿತಾ. ಈಗ ಏನು ಮಾಡೋಣ, ಕ್ಯಾಮ್ರಾದಿಂದ ಹೊರಗಡೆ ಕೈ ತೊಳ್ಕೊತಾ ಇದ್ದೀನಿ, ಪರವಾಗಿಲ್ಲ ಕ್ಯಾಮ್ರಾ ಹಿಡಿದಿದ್ದಾರೆ ನಮ್ಮ ವೈಫು. ಹಾಂ, ಕ್ಯಾಮ್ರಾದಿಂದ ಹೊರಗಡೆ ಕೈ ತೊಳೆದು ಈಗ ಚೆನ್ನಾಗಿ ಇದನ್ನು ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಂ, ಆಮೇಲೆ ಒಂದು ಇನ್ನೊಂದು ಮಸಾಲೆ ಮರ್ತಿದ್ದೆ, ಇದು ಕಬಾಬ್ ಮಸಾಲ. ಒಂದು ಸ್ವಲ್ಪ ಕಬಾಬ್ ಮಸಾಲ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಆಯಿಲ್ನು ಹಾಕ್ಕೊಳ್ಳಿ, ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಆಯಿಲ್ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಹಾಕಮ್ಮ ಆಯಿಲ್, ಒಂಚೂರು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೆಂಗೆ ಮಿಕ್ಸ್ ಆಗುತ್ತೆ ಅಂದರೆ ಆಯಿಲ್ ಹಾಕಿದ್ಮೇಲೆ ನೋಡಿ, ನನಗೆ ಬರೀ ಮಸಾಲೆ ನೋಡಿ ಆಲ್ರೆಡಿ ಬಾಯಲ್ಲಿ ನೀರು ಬರ್ತಾ ಇದೆ. ಇನ್ನು ಮಾಡ್ಕೊಂಡು ತಿಂದರೆ ಇನ್ನೆಷ್ಟು ಮಜಾ ಇರ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಸಖತ್ತಾಗಿದೆ ಪೇಸ್ಟ್ ಇದು. ಈಗ ನೋಡಿ, ಆಲ್ರೆಡಿ 10 ನಿಮಿಷದಿಂದೆ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಇದಿಟ್ಟಿದ್ದೆ ಮ್ಯಾರಿನೇಟ್ ಆಗಲಿ ಅಂದ್ಬಿಟ್ಟು. ಅದನ್ನು ಚಿಕನ್ನ ತಗೊಂಡು ಈ ಪ್ಲೇಟ್ ಒಳಗೆ ಇಟ್ಕೊಂಡು ಏನು ಮಾಡ್ತೀನಿ, ಈ ಮಸಾಲೆನ ಎಲ್ಲ ಕಡೆ ರಬ್ ಮಾಡ್ತೀನಿ. ಆಹಾಹಾ, ನನಗೆ ಜಲ್ ನನಗೆ ಈಗಲೇ ತರ್ಕೊಳಕ್ಕಾಗ್ತಿಲ್ಲ, ಅಷ್ಟು ಆಸೆ ಆಗ್ತಾ ಇದೆ ಚಿಕನ್ ನೋಡ್ತಾ ಇದ್ರೆ. ಹಾಂ ನೋಡಿ, ಮಸಾಲೆ ಹಾಕಿದ ತಕ್ಷಣ ಮಾಂಸ ನೇತಾಡೋಕೆ ಸ್ಟಾರ್ಟ್ ಆಗಿಬಿಡ್ತು, ಗಟ್ಟಿ ಇದ್ದಿದ್ದಂಥ ಮಾಂಸ.
ಹಾಗಾಗಿ ಕಟ್ನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ಕಟ್ ಹೊಡೆದ್ರೆ ಏನಾಗುತ್ತೆ, ನೀವು ಬೇಯಿಸುವಾಗ ಈ ಮಾಂಸದ ಪೀಸ್ಗಳು ಕೆಳಗಡೆ ಬಿದ್ದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಣ್ಣ ಸಣ್ಣ ಕಟ್ ಹೊಡೆಯಿರಿ ಅಷ್ಟೇ. ನೋಡಿದ್ರ ಚಿಕನ್ನ ಚೆನ್ನಾಗಿ ಮಸಾಲೆಯಲ್ಲಿ ನೆನೆಸಿಟ್ಟಿದ್ದೀನಿ. ಈಗ ಒಂದು ಹಬ್ಬ ಹಬ್ಬ ಅಂದರೆ ಒಂದು ಗಂಟೆ ನಾನು ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಬಿಡ್ತೀನಿ. ಒಂದು ಗಂಟೆ ಆದಮೇಲೆ ಚೆನ್ನಾಗಿ ಮಸಾಲೆ ಕೂತಿರುತ್ತೆ ಇದರೊಳಗೆ. ಆಗ ಬೆಂಕಿಯಲ್ಲಿ ಕೆಂಡದಲ್ಲಿ ಹೀಟಲ್ಲಿ ಬೇಯಿಸಬೇಕು. ತುಂಬ ಹೊತ್ತು ರೊಟೇಟ್ ಮಾಡಿ ಮಾಡಿ ಎಲ್ಲ ಬೇಯಿಸೋಣ ಬನ್ನಿ. ಈಗ ಚೆನ್ನಾಗಿ ಗುಂಡಿ ತೊಳ್ಕೊಂತ ಇದ್ದೀವಿ. ಆ ಕಡೆ ಈ ಕಡೆ ಎರಡು ಕೋಲ್ ನೆಟ್ಕೊಂಡು ಇಲ್ಲಿ ಮುದ್ದಿಗೆ ಸೌದೆ ಹಾಕಿ ಚೆನ್ನಾಗಿ ಕೆಂಡ ರೆಡಿ ಮಾಡ್ಕೋಬೇಕೀಗ. ಈಗ ಒಂದು ಎರಡು ಸರಿಯಾದ ಎರಡು ಕೋಲ್ನ ನೆಟ್ಕೊಂಡು ಆ ಕಡೆ ಒಂದು ಈ ಕಡೆ ಒಂದು ಮದ್ದಿಕ ಅದ್ರ ಮೇಲೆ ಚಿಕನ್ ಬೇಯಿಸೋಕ್ಕೋಸ್ಕರ ವ್ಯವಸ್ಥೆ ಮಾಡ್ಕೊತ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲೊಂದು ಸ್ವಲ್ಪ ಗುಂಡಿ ತೋಡ್ಕೊಂಡಿದ್ದೀನಿ. ಇಲ್ಲೊಂದು ಸ್ವಲ್ಪ ಸೌದೆಗಳಾಕಿ ಕೆಂಡ ರೆಡಿ ಮಾಡಿಕೊಂಡು ಈ ಕಡೆ ಒಂದು ಗಳ ಆ ಕಡೆ ಒಂದು ಗಳ ಕೊಟ್ಟು ಮೇಲೆ ಬೆಂಕಿ ಕೊಟ್ಟು ಚಿಕನ್ನ ಅದರಲ್ಲಿ ಬೇಯಿಸಬೇಕು. ಈ ಹಳ್ಳಿ ವಾತಾವರಣದಲ್ಲಿ ಈ ಒಗೆಯಲ್ಲಿ ಕೆಲಸ ಮಾಡೋದು ಇದೆಯಲ್ಲ, ಏನಾದ್ರು ಅಡುಗೆ ಮಾಡೋದು ಒಳ್ಳೆ ಮಜಾ ಇರುತ್ತೆ. ಕೂರಬೇಕು. ಹಾಂ, ನನಗೆ ಗಟ್ಟಿ ಕುತ್ಕಂತು. ಚಿಕನ್ ಮಾಡೋದಕ್ಕೆ ಕಂಪ್ಲೀಟಾಗಿ ಗುಂಡಿ ಎಲ್ಲ ತೋಡಿ ಕಲ್ಲು ಎಲ್ಲ ಜೋಡಿಸಿ ಒಂದು ಚಿಕನ್ ಇದ್ರೊಳಗೆ ಸಿಕ್ಸಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬನ್ನಿ, ನಾನು ನೆಕ್ಸ್ಟ್ ಒಂದು ಸ್ವಲ್ಪ ಕೆಂಡ ಇದೆ, ಕೆಂಡ ಎಲ್ಲ ತಗೊಂಡು ಒಂದು ಸ್ವಲ್ಪ ಬೆಂಕಿ ಫಿಕ್ಸ್ ಮಾಡ್ಕೊಳೋದು ಫಸ್ಟು, ಆಮೇಲೆ ಚಿಕನ್ ಇದಕ್ಕೆ ಸಿಕ್ಕಿಸಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಡಿಯೋಣ. ಈಗ ಹುಲ್ಲಾಕಿ ಸೌದೆ ಮೇಲೆ ಕೆಂಡ ಮಾಡೋಣ ಬನ್ನಿ. ಸ್ಟವ್ ಪಕ್ಕದಲ್ಲೇ ಒಲೆ ಹಾಕೊಂಡಿದ್ವಲ್ಲ, ಅದು ಕೆಂಡಗಳಿದ್ದಾವೆ. ಕೆಂಡ ಸುರಿ ಅಂತ ಬಿಡಿ, ಸುನಿ ಕೆಂಡ ಇದು ಸುಡ್ತಾ ಇದೆಯಾ ಇಲ್ಲ. ಈಗ ವೆದರು ಒಳ್ಳೆ ಮಳೆ ಮಳೆ ಥರ ಇದೆ ವಾತಾವರಣ. ಇಲ್ಲಿ ಚಳಿ ಇದೆ, ಅದ್ರ ಜೊತೆಗೆ ಕ್ಯಾಂಪ್ ಫೈರ್ ಥರ ಫೈರ್ ಹಾಕೊಂಡು ಕೂತ್ಕೊಂಡಿದೆ, ಒಳ್ಳೆ ಮಜಾ. ಇದ್ರ ಜೊತೆಗೆ ಒಂದು ಸ್ವಲ್ಪ ಲಿಕ್ವಿಡ್ ತಗೊಂಡು ಇದ್ರ ಜೊತೆಗೆ ಈಗ ಚಿಕನ್ನ ಮಾಡ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಸ್ವಲ್ಪ ಕೆಂಡಾಗಲಿ ಕೆಂಡಾಗಲಿ ಅಂತ ಕಾಯ್ತಾ ಇದ್ದೀವಿ, ಆಮೇಲೆ ಆ ಚಿಕನ್ನ ಸಿಕ್ಸ್ಬಿಡ್ತೀವಿ. ಪಕ್ಕದಲ್ಲಿ ಇಲ್ಲಿ ಕೆಂಡ ರೆಡಿ ಆಗ್ತಾ ಇದೆ. ಈಗ ಆಲ್ಮೋಸ್ಟ್ 2 hours 2 ಗಂಟೆ ಆಗಿದೆ ನಾನು ಚಿಕನ್ನ ಇಟ್ಟು. ಚೆನ್ನಾಗಿ ನೋಡಿ ಎಲ್ಲ ಕುಡ್ಕೊಂಡ್ಬಿಟ್ಟಿದೆ ಮೀಟು. ಈಗ ಇದಕ್ಕೆ ಕೋಲಿಗೆ ಈ ಕೋಲ್ ಇದೆಯಲ್ಲ, ಈ ಕೋಲಿಗೆ ಇದನ್ನು ಸಿಕ್ಕಿಸಿ ತಂತಿಲಿ ಕಟ್ಟಿ ನೇತಾಕ್ಬಿಡೋಣ ಗಟ್ಟಿಗೆ. ನೋಡಿ ಬೆಂಡಾಗಿ ಅಂತ ತಂತಿ ತಗೊಂಡಿದ್ದೀನಿ. ಈ ತಂತಿ ತಗೊಂಡು ನಾನು ಈ ಚಿಕನ್ ಮೇಲೆ ಒಂದು ಸ್ವಲ್ಪ ಕಟ್ತೀನಿ. ಈಗ ಚಿಕನ್ ಕೆಳಗೆ ಬೀಳ್ದಾಗೆ ನೋಡಿ ಸ್ಟಿಫ್ ಆಗಿದೆ ಚಿಕನ್, ಹೆಂಗೆ ಬೇಕಂಗೆ ತಿರ್ಸ್ಬೋದು ಇದನ್ನ, ಎಲ್ಲೂ ಅಲ್ಲಾಡಲ್ಲ. ಆಯಿತಾ, ಫುಲ್ ಈಗ ಚಿಕನ್ ರೆಡಿ ಆಗಿದೆ. ಈಗ ಫೈರ್ ಮೇಲೆ ಇಟ್ಟು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡೋಣ. ಇದು ಬೆಂಕಿಲಿ ಬೇಯಬಾರ್ದು, ಆ ಹೀಟ್ಗೆ ಕುಕ್ ಆಗಬೇಕು. ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕುಕ್ ಆದರೆ ಚೆನ್ನಾಗಿ ಒಳ್ಳೆ ಟೇಸ್ಟಿ ಆದಂಥ ತಂದೂರಿ ಚಿಕನ್ ಈಗಲೇ ಜೊಲ್ ಬರ್ತಾ ಇದೆ ಬಾಯಲ್ಲಿ. ಬನ್ನಿ ನೋಡೋಣ ಕುಕ್ ಆದಮೇಲೆ ಯಾವ ಥರ ಇರುತ್ತೆ ಅಂತ. ಚೆನ್ನಾಗಿ ರಸ ಇಳಿತಾ ಇದೆ, ಬೆಂಕಿಗೆ ಚುಸ್ ಚುಸ್ ಅಂತ ಸೌಂಡ್ ಬರ್ತಾ ಇದೆ. ರೋಟೇಟ್ ಮಾಡಿ ನೋಡೋಣ ಯಾವ ಥರ ಆಗಿದೆ ಅಂತ. ನೋಡಿ, ನಮ್ಮನೆಯವರು ರೆಡಿ ಮಾಡಿದರೆ ಚಿಕನ್ ತಂದಿರಿ, ಫುಲ್ ಚಿಕನ್ ತಗೊಬಂದಿದ್ದೀವಿ. ಅದು ಮಾಡ್ತಾಯಿದ್ದಾರೆ. ಇವತ್ತೇ ಫಸ್ಟ್ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಎಲ್ಲರೂ ಒಟ್ಟಿಗೆ ಊಟ ಮಾಡುವಾಗ ಇಲ್ಲೇ ಇಲ್ಲೇ ಕೂತ್ಕೊಂಡು ಊಟ ಮಾಡ್ತೀವಿ. ಅವಾಗ ನೀವು ನೋಡಿ ಹೇಗೆ ಬಂದಿದೆ ಅಂತ ಟೇಸ್ಟ್. ವಾವ್ ನೋಡಿ, ಇಲ್ಲಿ ತಂದೂರಿ ರೆಡಿ ಆಗಿದೆ. ಸುತ್ತಲೂ ಒಂದು ಚೂಚೂರು ಎಣ್ಣೆ ಬಿಡ್ಕೋಬೇಕು. ಹಿಂಗೆ ಎಣ್ಣೆ ಬಿಟ್ಕೊಂಡ್ರೆ ಸುತ್ತಲೂ ಸ್ವಲ್ಪ ಮಜಾ ಬರುತ್ತೆ ಈಗ ಇದಕ್ಕೆ. ಹಾಂ ನೋಡಿ, ಈಗ ತಂದೂರಿ ಚಿಕನ್ ಫುಲ್ ರೆಡಿ ಆಗಿದೆ. ನಮ್ಮ ಮಾವರು ರೆಡಿ ಆಗಿದ್ದಾರೆ, ಅವ್ರನ್ನ ಕರ್ಸ್ಕೂರಿಸಿದ್ದೀವಿ. ಈಗ ಈಗ ಅವರಿಗೆ ಸರ್ವ್ ಮಾಡೋಣ ಅಂದ್ಬಿಟ್ಟು ಇದನ್ನು ತೆಗಿತಾ ಇದ್ದೀನಿ. ಈಗ ಚೆನ್ನಾಗಿ ಕುಕ್ ಆಗಿದೆ, ಬಿಸಿ ಬಿಸಿಯಾದ ತಂದೂರಿ ಚಿಕನ್. ಈಗ ಸರ್ವ್ ಮಾಡ್ತೀನಿ ಬನ್ನಿ. ಸ್ಟೀಮಲ್ಲಿ ಇದು ಇದರಲ್ಲಿ ಹೀಟಲ್ಲಿ ಬೇಯಿಸಿದಂಥ ತಂದೂರಿ ಚಿಕನ್ನು ಸ್ವಲ್ಪ ಫೈರ್ ರೇಟ್ ಹೆಚ್ಚಾಗಿದೆ, ಆದರೆ ಹೀಟಲ್ಲಿ ಬೇಯಬೇಕಿದು ತಂದೂರಿ ಚಿಕನ್ನು. ನೋಡಿ, ಸ್ವಲ್ಪ ನಿಂಬೆಣ್ಣೆ ಅದ್ರ ಮೇಲೆ ಸರಿಯಾಗಿ ಹಾಕೊತೀವಿ, ಒಂದು ಸ್ವಲ್ಪ ಸಖತ್ತಾಗಿರುತ್ತೆ. ಆಲ್ರೆಡಿ ಬಾಯಿ ನೀರು ಸ್ಟಾರ್ಟ್ ಆಗಿದೆ ಎಲ್ಲರಿಗೂ. ಅದ್ರ ಜೊತೆಗೆ ಸ್ವಲ್ಪ ಇದಕ್ಕೆ ಆನಿಯನ್ನು ಮತ್ತು ನಿಂಬೆಣ್ಣೆ ಎಲ್ಲ ಸೈಡಲ್ಲಿ ಇಟ್ಕೊಂಡಿದ್ದೀವಿ. ಅದ್ರ ಜೊತೆ ಸ್ವಲ್ಪ ಡ್ರಿಂಕ್ಸು ಇದೆ ನಮಗೆ. ಇಲ್ಲಿ ಕಾಮನ್ ಮಲೆನಾಡಲ್ಲಿ ಒಂದು ಸ್ವಲ್ಪ ಈ ಥರ ಎಲ್ಲ ಇದು ಮಾಡ್ಕೊಂಡಾಗ ಪಾರ್ಟಿ ಮಾಡ್ಕೊಂಡಾಗ ಡ್ರಿಂಕ್ಸ್ ತಗೊಳೋದು ಇಲ್ಲಿ ಕಾಮನ್ ಒಂದು ಸ್ವಲ್ಪ. ಬನ್ನಿ ನೋಡೋಣ. ವಾವ್, ಚೆನ್ನಾಗಿ ಬೆಂದಿದೆ. ವಾಹ್, ಸೂಪರ್ ಆಗಿದೆ. ಫೈನ್ ಇದೆ. ಹಾಂ, ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆಯಾ? ಚೆನ್ನಾಗಿ ಬೆಂದಿದೆ. ಆಹಾ,
ಬಿಸಿ ಬಿಸಿಯಾಗಿ ಸ್ಟೀಮಲ್ಲಿ ಸಖತ್ತಾಗಿ ಬೆಂದಿದೆ. ತುಂಬ ಅದ್ಭುತವಾದಂಥ ಟೇಸ್ಟು, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಸಖತ್ತಾಗಿದೆ. ಸಖತ್ ಬಂದಿದೆ. ನಿಧಾನಕ್ಕೆ ಕೋಲ್ ತೆಗೆಯೋಣ, ಇದ್ರ ಅವಶ್ಯಕತೆ ಇಲ್ಲ ಈಗ ನಮಗೆ. ನೋಡಿ ಈಗ ಓಹ್ ಒಳಗಡೆ ಎಲ್ಲ ಸರಿಯಾಗಿ ಬಂದಿದೆ ಮಾತ್ರ ಸಖತ್ತಾಗಿ. ನಾವೊಂದು ಹಬ್ಬಪ್ಪ ಅಂದರೆ ನಾನೊಂದು ಒಂದು ಗಂಟೆ ಬೇಯಿಸಿದ್ದೀನಿ ಇದನ್ನ, ಹೀಟು ತುಂಬ ಹೀಟಲ್ಲೇ ಬೇಯಿಸಿದ್ದೀನಿ. ತುಂಬ ಅದ್ಭುತವಾಗಿ ಬಂದಿದೆ. ಬಿಸಿ ಲೆಗ್ ಪೀಸ್ ಈಗ. ಇದು ಫುಲ್ ವೈಟ್ ಚಿಕನ್ ಒಳಗಡೆ ವೈಟ್ ಫುಲ್ ವೈಟು ಡಿಪ್ ಮಾಡಿದ್ದೀನಿ ಗ್ರೀನ್ ಚಿಲ್ಲಿಗೆ. ಮನೇಲಿ ಒಂದ್ಸರಿ ಟ್ರೈ ಮಾಡಿ, ತುಂಬ ಅದ್ಭುತವಾಗಿದೆ. ಫುಲ್ ಸ್ಟೆಪ್ ನೋಡ್ಕೊಂಡಿದ್ದೀರಲ್ವಾ, ಮನೇಲಿ ಇತ್ತರ ಟ್ರೈ ಮಾಡಿ. ಕೆಳಗಡೆ ಏನನ್ನಿಸ್ತು ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಪೂಜಾ ಕೆ ರಾಜ್ ಕುಕಿಂಗ್ ಚಾನಲ್ ಮತ್ತು ಲೈಫ್ ಸ್ಟೈಲ್ ಪ್ರತಿಯೊಂದು ಈ ಚಾನಲ್ ಮಾಡ್ತಾರೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ. ಬಾಯ್.